ಮಸ್ತ್ ಎಲ್ಲರಿಗೂ ಬನ್ನಿ ಇವತ್ತು ಗುರು ರಾಯರು ಏನು ಹೇಳ್ತಾರೆ ನೋಡೋಣ ಆ ಹುಣ್ಣಮ್ಮ ದೇವಿ ನಾನೆನ್ಸ್ಕೊಳ್ತಾ ಪೆಂಚೂರು ತಾಯಿ ನೀನು ಹೆಣ್ಣೆಮ್ಮ ನನ್ನ ಏರಿಯಾಗಂದು ವಿಸಿಟ್ ಹಾಕು ಬರಮ್ಮ ಅಂತ ಇವತ್ತು ಎಲ್ಲ ಅಣ್ಣಮ್ಮನ ಮೂಡೋದಕ್ಕೆ ಮನ್ಸುನಂದು ಯಾಕೆ ಅಂದರೆ ಬೆಳಿಗ್ಗೆನೆ ಕನಸಲ್ಲಿ ಅಣ್ಣೆಮ್ಮ ಕಾಣಿಸ್ತು ಹಾಗಾಗಿ ಹೋಗಬೇಕು ಅಂದ್ಕೊಂಡು ಇಲ್ಲ ಯಾಕೆ ಇದ್ದೀನಿ ಅಂದರೆ ಮೇ ಬಿ ನಿಮ್ಮಲ್ಲಿ ಯಾರಿಗಾದರೂ ಈ ಸಂದೇಶ ಇರಬಹುದೇನೋ ಅಂತ ಓಕೆ ಸೊ ತುಂಬ ಹೇಳೋಕ್ಕೆ ಕಾರಣ ಕಾಯ್ತಾ ಇತ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ಕ್ಲಾಸಿಗೆ ಮುಂಚೆ ನಾನು ಇದು ಮಾಡೋಣ ಅಂತ ಸೂಯ್ಯ ಮೊದಲನೇದಾಗಿ ಸೊ ಮೊದಲನೇದಾಗಿ ಪ್ರಾಮಿಸ್ ಮಾಡಿದ್ಮೇಲೆ ಆ ಕೀಪ್ ಅಪ್ ಮಾಡಬೇಕು ಆ ಕೀಪ್ ಅಪ್ ಮಾಡಲಿಲ್ಲ ಅಂದರೆ ಪ್ರಾಮಿಸ್ ಮಾಡಬಾರ್ದು ಅನ್ನುವಂಥದ್ದು ಇದೆ ಕೊಟ್ಟಿರೋ ಮಾತನ್ನು ನೆನಪಲ್ಲಿ ಉಟ್ಕೊ ಇಟ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮಾತು ಕೊಡೋಕ್ಕಿಂತ ಮುಂಚೆ ಜೊತೆಗೆ ನಿಮ್ಮ ಗುರುಗಳು ನಿಮ್ಗೇನು ಮಾತು ಕೊಟ್ಟಿದ್ದಾರೆ ಅದು ಅವರಿಗೆ ನೆನಪಿದೆ ನಿಮಗೆ ನೆನಪಿಲ್ಲ ಅಷ್ಟೇ ಅವ್ರಿಗೆ ನೆನಪಿದೆ ಅವರು ನಿಮಗೆ ಅವರೇನು ಪ್ರಾಮಿಸ್ ಮಾಡಿದ್ದಾರೆ ಅದೆಲ್ಲವನ್ನೂ ಕೂಡ ಈಡೇರಿಸಿ ಕೊಡ್ತಾರೆ ಹಾಗಾಗಿ ಯಾಕೆ ಅನುಮಾನ ಪಡ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮಿಂದ ಕೆಲವ್ರಿಗೆ ಸಹಾಯ ಆಗಬೇಕಾಗಿದೆ ಮಾತು ಕೊಟ್ಟಿದ್ರಿ ನಾನು ಇವ್ರನ್ನ ಉಳಿಸ್ಕೊಳ್ತೀನಿ ಅಥವಾ ಇವ್ರಿಗೆ ಒಳ್ಳೇದು ಮಾಡ್ತೀನಿ ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ ಅಥವಾ ಜನ ಸೇವೆಗಾಗಿ ನಾನು ನಿಲ್ತೀನಿ ಏನು ವಾಟ್ ಎವರ್ ನಿಮ್ಮ ಲೈಫಲ್ಲಿ ನೀವು ಯಾರಿಗೆ ಪ್ರಾಮಿಸ್ ಮಾಡಿದ್ರಿ ದೈವಕ್ಕೆ ಸಂಬಂಧಪಟ್ಟಂಗೆ ಆ ಪ್ರಾಮಿಸನ್ನು ಉಳಿಸ್ಕೊಳ್ತಾ ಇಲ್ಲ ಅದು ವೈಫಿಗಾಗಿರಲಿ ಹಸ್ಬೆಂಡಿಗಾಗಿರಲಿ ಮನೆಗಾಗಿರಲಿ ಸಮಾಜಕ್ಕಾಗಿರಲಿ ಯಾವ ವಿಚಾರಕ್ಕೆ ನೀವು ಪ್ರಾಮಿಸ್ ಮಾಡಿ ಮಾಡಿಲ್ಲ ಆ ಕೆಲಸನ ಮಾಡಿ ಅಂತ ಇದೆ ಮತ್ತು ಅದೇ ಸಮಯದಲ್ಲಿ ಇಲ್ಲಿ ಅವರು ಕೂಡ ನಿಮಗೆ ಹೇಳ್ತಾ ಇದ್ದಾರೆ ನಾನು ಕೊಟ್ಟಿರೋ ಅಂಥ ಪ್ರಾಮಿಸ್ ಉಳಿಸ್ಕೊಳ್ತೀನಿ ನೀನು ಅನುಮಾನ ಪಡಬೇಡ ಅನ್ನೋವಂಥದ್ದು ಇದೆ ಸೊ ಸರಿಯಾಗಿ ಡೈರೆಕ್ಷನ್ ತಗೊಳ್ಳಿ ನಿಮ್ಮ ಇಂಟ್ಯೂಷನ್ ಏನಿದೆ ನಿಮ್ಮ ಮೈಂಡ್ ಏನು ಹೇಳ್ತಾ ಇದೆ ಕೆಲವು ಸತಿ ನೆನಪಲ್ಲಿ ಇಟ್ಕೊಂಡು ಮೈಂಡ್ ಹೇಳ್ದಂಗೂ ಕೂಡ ಕೇಳಬೇಕು ಅನ್ನುವಂಥದ್ದು ಇದೆ ನಿಮ್ಮ ಮೈಂಡು ಕರೆಕ್ಟಾಗಿ ನಿಮಗೆ ಡೈರೆಕ್ಷನ್ನ ಕೊಡ್ತಾ ಇದೆ ಎಲ್ಲೊಂದು ಕಡೆ ಅದನ್ನು ನೀವು ತಪ್ಪಾಗಿ ತಿಳ್ಕೊಡ್ತಿದ್ದೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಯಾರನ್ನು ಅನುಮಾನ ಪಡಬೇಡಿ ಅದು ದೈವ ಇರಲಿ ಜನಗಳಿರಲಿ ಅಥವಾ ಶತ್ರು ಇರಲಿ ಯಾರ ಮೇಲೂ ಅನುಮಾನ ಬೇಡ ಏನ್ ಕರೆಂಟ್ ಸಿಚುವೇಶನ್ ನಡೀತಿದೆ ಇಟ್ ಈಸ್ ದ ರೀಸನ್ ಏನೋ ಒಂದು ರೀಸನಿಗೋಸ್ಕರ ನಡೀತಾ ಇದೆ ಸದ್ಯಕ್ಕೆ ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಡಬೇಕಾದಂಥ ಅಗತ್ಯ ಇದೆ ಇಲ್ಲ ಅಂದ್ರೆ ಎಲ್ಲವೂ ಕೂಡ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ರಾಂಗ್ ವೇಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ ರೈಟ್ ವೇಲೇ ಹೋಗ್ತಾ ಇದ್ದೀರಾ ರೈಟ್ ದಿಕ್ಕಲ್ಲೇ ಇದ್ದೀರಾ ಸೊ ಏನೋ ಒಂದು ಕಾರಣಕ್ಕೆ ಈ ಒಂದು ಅಂಧಕಾರ ಈ ಒಂದು ಕತ್ತಲು ತುಂಬಿಕೊಂಡಿದೆ ಆದಷ್ಟು ಬೇಗ ಈ ಕತ್ತಲಿನಿಂದ ಬೆಳಕಿನೆಡೆಗೆ ನಿಮ್ಮ ಜೀವನ ಸಾಗುತ್ತೆ ಅನ್ನುವಂಥದ್ದು ಇದೆ ಇಲ್ಲೂ ಕೂಡ ಸಹಾಯ ಇದೆ ಇಲ್ಲೂ ಕೂಡ ಸಹಾಯ ಇದೆ ಸೊ ಸಹಾಯ ಮಾಡಬೇಕು ಮಾಡಿ ಅನ್ನುವಂಥದ್ದು ಇದೆ ಒಂದಲ್ಲ ಎರಡಲ್ಲ ಎಷ್ಟೊಂದು ರೀತಿಲಿ ಸಹಾಯ ಸಿಗುತ್ತೆ ನಿಮ್ಗೆ ಸೊ ನಿಮ್ಗೆ ಸಹಾಯ ಸಿಗ್ತಿದೆ ಅಂದ್ರೆ ನಿಮ್ಮಿಂದ ಒಂದಷ್ಟು ಜನಗಳಿಗೆ ಸಹಾಯ ಆಗಲಿ ಅನ್ನುವಂಥ ಕಾರಣಕ್ಕೆ ನಿಮಗೆ ಸಹಾಯ ಸಿಗ್ತಾ ಇರುವಂಥದ್ದು ಆ ಸಹಾಯನ ಮರೆತು ಇನ್ನೊಬ್ಬರನ್ನ ಬೀಳ್ಸೋದಕ್ಕೆ ಪ್ರಯತ್ನ ಪಡಬೇಡಿ ನಿಮ್ಮ ಕಣ್ಮುಂದೆ ಯಾರಾದರೂ ಬಿದ್ದಿದ್ರೆ ಅವ್ರನ್ನ ಎದ್ದಿ ನಿಲ್ಲಿಸಿ ಅವರು ಹೆಮ್ಮೆಯಿಂದ ನಡೆಯೋ ಹಾಗೆ ಮಾಡಿ ನೋ ಮ್ಯಾಟರ್ ಅವ್ರು ನಿಮ್ಮನ್ನು ನೆನಪಿಟ್ಕೊಳ್ತಾರೋ ಇಲ್ವೋ ನಾಳೆ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೋ ಇದನ್ನೆಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ ಅವ್ರನ್ನ ಎದ್ದು ನಿಲ್ಸಿ ಅವ್ರ ಪಾಡಿಗೆ ಅವ್ರ ಜೀವನ ಕಳಿ ಕಳಿಲಿಕ್ಕೆ ಮುಂದುವರಿಲಿಕ್ಕೆ ಅವ್ರ ಜೀವನನ ಸರಿಯಾಗಿ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಇಲ್ಲ ಅಂದರೆ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ಬಟ್ ನಿಮ್ಮ ಕೈಲಿ ಈ ಕೆಲಸ ಆಗತ್ತೆ ನಿಮಗೆ ಈ ಮೆಸೇಜ್ ಬರ್ತಾ ಇದೆ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡಬೇಕಲ್ವ ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ಬೇಕು ನಿಮ್ಮಿಂದ ಇನ್ನೊಬ್ಬರ ಜೀವನಕ್ಕೆ ಸಹಾಯ ಆಗಬೇಕು ಯಾಕೆ ಆಗಬೇಕು ನನ್ನಿಂದ ಅವ್ರ ಸಹಾಯ ನನಗೆ ಇಷ್ಟೊಂದು ತೊಂದರೆ ಆಗಿದೆ ಸಮಥಿಂಗ್ ಸಮಥಿಂಗ್ ಏನೇ ವಾಟ್ ಎವರ್ ಇದ್ರೂ ಅದಕ್ಕೊಂದು ರೀಸನ್ ಇದೆ ಅದ್ರ ಬಗ್ಗೆ ಅನುಮಾನ ಪಡಬೇಡ ಈಗ ನಿಂಗೆ ಗೊತ್ತಾಗೋದಿಲ್ಲ ನಿನ್ನಿಂದ ಒಂದಷ್ಟು ಜನಕ್ಕೆ ಸಹಾಯ ಆಗಬೇಕು ಆ ಸಹಾಯನ ಇರು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಯಾರು ತುಂಬ ತೊಂದರೆಲಿಿದ್ದು ಮುಗಿದೋಯ್ತು ನನ್ನ ಜೀವನ ಇನ್ನು ನನಗೆ ಹೇಳೋದಕ್ಕೆ ಆಗೋದಿಲ್ಲ ಅಂದ್ಕೊಂಡಿರೋರಿಗೆ ಹೆದರಬೇಡಿ ನಿಮಗೆ ನಾನಿದ್ದೀನಿ ಬಹಳಷ್ಟು ವಿಧದಲ್ಲಿ ವಿಧಾನದಲ್ಲಿ ಬಹಳಷ್ಟು ಜನಗಳಿಂದ ನಿನಗೆ ಸಹಾಯ ಸಿಗುತ್ತೆ ಹೆದರಬೇಡ ಅನ್ನೋವಂಥದ್ದು ಇದೆ ಹಾರ್ಡ್ ವರ್ಕ್ ಮಾಡಿ ಶ್ರಮ ಪಡಿ ಇನ್ನೂ ಹೆಚ್ಚಿನ ಶ್ರಮ ಹಾಕಿ ಅನ್ನುವಂಥದ್ದು ಇದೆ ಯಾರಾದರೂ ರೈತರಿದ್ದರೆ ಜಮೀನು ಜಾಗ ವಿಚಾರಕ್ಕೆ ಬಿಟ್ಬಿಡಬೇಕು ಅಂತ ಅನ್ಬೇಡಿ ಸೊ ನಿಮ್ಮ ಜಾಗ ಜಮೀನನ್ನು ಇನ್ನ ಹೆಚ್ಚು ಶ್ರಮ ಹಾಕಿ ಪ್ರಯತ್ನ ಪಡಿ ಬಂಗಾರದ ಬೇಳೆನೇ ಬೆಳಿತೀರ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲ ಒಂದು ಕಡೆ ನಿಮ್ಮ ಅಹಂಕಾರ ನಿಮ್ಮ ಮೈಂಡಲ್ಲಿ ಬಿಡ್ತಾ ಇಲ್ಲ ನಿಮ್ಮನ್ನು ಶ್ರಮ ಪಡೋದಕ್ಕೆ ಈಸಿಯಾಗಿ ಎಲ್ಲ ಆಗಿಬಿಡಬೇಕು ತುಂಬ ಸಮಸ್ಯೆನೇ ಬರ್ದಿರ ಹಿಂಗೆ ಚೂಮ ಅಂತ ಇರ್ತಾರ ನನ್ನ ಲೈಫ್ ಚೆನ್ನಾಗಾಗ್ಬಿಡ್ಬೇಕು ಅಥವಾ ನಾನು ಅನ್ಕೊಂಡಿದ್ದೆಲ್ಲ ಆಗಿಬಿಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀರ ಅಷ್ಟು ಸುಲಭ ಅಲ್ಲ ಸಾಧನೆಯ ಹಾದಿ ತುಂಬಾ ದೊಡ್ಡದಿದೆ ಆ ಸಾಧನೆಯ ಹಾದಿಲಿ ಶಾರ್ಟ್ ಕಟ್ಸ್ ಇರೋದಿಲ್ಲ ಎಷ್ಟು ಶಾರ್ಟ್ ಕಟ್ಟನ್ನು ನೀವು ನೋಡ್ತೀರೋ ಅಷ್ಟೇ ಬೇಗ ಆ ಹಾದಿನೂ ಕೂಡ ಮುಗ್ದು ಹೋಗುತ್ತೆ ಸೊ ಬದಲಾವಣೆ ಜಗದ ನಿಯಮ ಆದ್ರೆ ಬದಲಾಗೋದಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂದರೆ ಏನರ್ಥ ಅರ್ಥ ಅಲ್ವಾ ಸೊ ಬದಲಾವಣೆ ಜಗದ ನಿಯಮ ಬದಲಾಗೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಹೃದಯದಲ್ಲೂ ಬದಲಾವಣೆ ಬರಬೇಕು ಮೈಂಡಲ್ಲೂ ಬದಲಾವಣೆ ಬರಬೇಕು ಎಲ್ಲ ಯಾಕೆ ಅನ್ನುವಂಥ ಕ್ವಶನ್ ಮಾರ್ಕಿಗೆ ನಿಮ್ಮ ಮೈಂಡ್ ಕ್ವಶನ್ ಆಗ್ತಾ ಇದೆ ನಿಮ್ಮ ಹೃದಯಕ್ಕೆ ಗೊತ್ತಿದೆ ನಿಮ್ಮ ಮೈಂಡಿಗೆ ಪ್ರಶ್ನೆ ಅಷ್ಟೇ ಉಳಿದಿದೆ ಸೊ ಮೈಂಡ್ ಆ್ಯಂಡ್ ಹಾರ್ಟಲ್ಲಿ ಎಲ್ಲವೂ ಕೂಡ ಕ್ಲಾರಿಟಿಗೆ ಬರಬೇಕು ಒಂದು ಕ್ಲಾರಿಟಿ ಬಂದು ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ ಸಿಕ್ಕಿರೋ ಅಂಥ ಉತ್ತರನ ಸರಿಯಾದ ರೀತಿಯಲ್ಲಿ ಈಗ ಮ್ಯಾಚ್ ದ ಫಾಲೋಯಿಂಗ್ ಥರ ಇದೆ ನಿಮ್ಮ ಲೈಫು ಒಂದು ರೀತಿ ಕರೆಕ್ಟಾಗಿ ಜೋಡಣೆ ಮಾಡ್ಕೊಳ್ಳಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಯಾವುದಕ್ಕೂ ಅನುಮಾನ ಪಡಬೇಡಿ ಅನ್ನುವಂಥದ್ದು ಇದೆ ಕಾರಣ ಇಲ್ದಿರ ಯಾರು ಪ್ರಯಾಣ ಬೆಳಸೋದಿಲ್ಲ ಬೆಳಸುವಂಥ ಪ್ರಯಾಣ ಜೀವನ ಪ್ರಯಾಣದ ಹಾದಿಲಿ ಏನೇ ಸಮಸ್ಯೆಗಳಿದ್ರು ಅದೆಲ್ಲವನ್ನು ಕೂಡ ಸರಿ ಮಾಡಿಕೊಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆ ಇದೆ ಸೊ ಕಾರ್ಮಿಕ್ ಕನೆಕ್ಷನ್ ಇದೆ ಸೊ ನಿಮ್ಮ ಜೀವನದಲ್ಲಿ ಯಾರು ಸಮಸ್ಯೆ ಮಾಡ್ತಾ ಇದ್ದಾರೆ ಯಾರು ನಿಮ್ಮನ್ನ ಬೀಳಿಸ್ತಾ ಇದ್ದಾರೆ ಅವರೇ ಬಂದು ಮೇಲೆತ್ತುವಂತ ಸಾಧ್ಯತೆಗಳು ಕೂಡ ಇದೆ ಕರ್ಮ ಇದೆ ಕರ್ಮ ಇದೆ ಇಲ್ಲಿ ಒಂದಕ್ಕೊಂದು ಕಾರ್ಡ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ನೋಡಿ ನಿಮ್ಮ ಮೈಂಡ್ ತುಂಬಾ ಬರೀ ಈಗೋ ಇದೆ ಇಲ್ಲಿ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಜೀವನನ ಎಲ್ಲ ಒಂದ್ ಕಡೆ ಮುಂದಿನ ಭರವಸೆ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ನಿಮ್ಮ ಮೈಂಡ್ ನಿಮ್ಮ ಹಾರ್ಟ್ ಯುದ್ಧದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮ್ಮ ಹೃದಯದಲ್ಲಿ ಇದೆ ನಿಮ್ಮ ಮೈಂಡಿನ ಪ್ರಶ್ನೆಗೆ ಉತ್ತರ ನಿಮ್ಮ ಹೃದಯದಲ್ಲಿ ಇದೆ ನಿಮ್ಮ ಹೃದಯದಲ್ಲಿರೋರು ನಿಮ್ಮ ಮೈಂಡಿಗೆ ಬಂದಿಲ್ಲ ಅಷ್ಟೇನೆ ಸೊ ನಿಮ್ಮ ಪ್ರಯಾಣ ಇಲ್ಲಿ ರೋಡ್ ಇದೆ ಇಲ್ಲಿ ಗಾಡಿ ಇದೆ ಇಲ್ಲಿ ರೋಡ್ ಇದೆ ಸೊ ಎಲ್ಲವೂ ಕೂಡ ಕಾರಣ ಇದೆ ಒಂದಲ್ಲ ಒಂದಕ್ಕೆ ಸೊ ಇದೊಂದು ಇದೆ ಯಾಕೆ ಅವ್ರಿಗೆ ಸಹಾಯ ಮಾಡಬೇಕು ಅಂದರೆ ಯಾವುದೋ ಒಂದು ಅಷ್ಟು ಋಣ ಬಾಕಿ ಇರುತ್ತೆ ಪೂರ್ವ ಜನ್ಮದ್ದು ಅದನ್ನ ಇಲ್ಲಾಂದ್ರೆ ಪಾಸ್ಟ್ ಲೈಫ್ದು ಅಂದರೆ ಪ್ರೆಸೆಂಟ್ ಲೈಫಲ್ಲಿ ಅಥವಾ ಕರೆಂಟ್ ಲೈಫಲ್ಲಿ ಎಲ್ಲೋ ಒಂದು ಕಡೆ ಅದೆಲ್ಲವೂ ಕೂಡ ಒಂದಾಗುತ್ತೆ ಎಲ್ಲೋ ಒಂದ್ ಕಡೆ ಬೇರೆಯವರು ಮಾಡಿರುವಂಥ ಕುತಂತ್ರಕ್ಕೆ ನೀವು ಅವರ ಜೀವನ ಹಾಳಾಗಲಿಕ್ಕೆ ನೀವು ಎಲ್ಲೋ ಒಂದ್ ಕಡೆ ಇನ್ಫ್ಲೂಯೆನ್ಸ್ ಆಗಿರಬಹುದು ಅಥವಾ ನಿಮ್ಮಿಂದ ಅವರಿಗೊಂದಷ್ಟು ಸಮಸ್ಯೆಗಳಾಗಿರ್ಬಹುದು ಆ ಕಾರಣಕ್ಕೆ ಇದೆಲ್ಲವೂ ಕೂಡ ಆಗಿರಬಹುದು ಹಾಗಾಗಿ ನಿಮ್ಮಿಂದ ಸಹಾಯ ಆದರೆ ನಿಮಗೆ ಆ ಕಾರ್ಮಿಕ್ ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಇನ್ ಕೆಲವರು ಶತ್ರುಗಳು ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ತುಂಬಾ ಸಮಸ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಹುಷಾರಾಗಿರಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇಲ್ಲ ಸೊ ಹಾಗಾಗಿ ನಿಮ್ಮ ಜೀವನ ಫಸ್ಟ್ ನಿಮ್ಮ ಕೈಗೆ ತಗೊಂಡು ಆಮೇಲೆ ಇನ್ನೊಬ್ರು ಜೀವನದಲ್ಲಿ ಆಟ ಆಡೋದಕ್ಕೆ ಹೋಗಿ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚು ತಲೆಗೆಡ್ಸ್ಕೊಬೇಡಿ ನಿಮ್ಮ ಜೀವನ ಸರಾಗವಾಗಿ ಸುಗಮವಾಗಿ ನಡೆಯೋ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಮುಖವಾಡದ ಮನುಷ್ಯರ ಹಿಂದೆ ಹೋಗಬೇಡಿ ಅನ್ನುವಂಥದ್ದು ಇದೆ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಜಾಸ್ತಿ ಕತ್ತಲು ಇದೆ ಇಲ್ಲೆಲ್ಲ ಕಾರ್ಡ್ಸಲ್ಲೂ ಕತ್ತಲೆ ಕಾಣ್ತಾ ಇದೆ ಸೊ ಈ ಕತ್ತಲೆ ಹೋಗೋ ಹಾಗೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹೇಗಾದರೂ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ವಿಚಾರಕ್ಕೆ ಬಿಟ್ಟಂಥದ್ದು ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ನಿಮ್ಮ ಮೈಂಡಲ್ಲಿ ನಿಮ್ಮ ಮನಸ್ಸಲ್ಲಿ ಇರುವಂತ ಕತ್ತಲೆ ಇಡೀ ಸಮಾಜಕ್ಕೆ ಆವರಿಸದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮತ್ತೆ ಪ್ರತಿಯೊಬ್ಬರಿಗೂ ಅವರದೇ ಆದ ಮರ್ಯಾದೆ ಅನ್ನೋದು ಇರುತ್ತೆ ಹಾಗಾಗಿ ಯಾರಿಗೂ ಡಿಸ್ರೆಸ್ಪೆಕ್ಟ್ ಮಾಡಬೇಡಿ ರೆಸ್ಪೆಕ್ಟ್ಫುಲ್ ಆಗಿ ನೆಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ವಿಭೂತಿನ ಧಾರಣೆ ಮಾಡಿ ಇದರಿಂದ ಸಾಕಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕ್ರೌನ್ ಚಕ್ರ ಮತ್ತು ಐ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಕಣ್ಣಿಗೆ ಒಂದಷ್ಟು ಸರಿಯಾದ ರೀತಿಲಿ ಕೇರ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಟೆಲಿಪಥಿಕಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಎಲ್ಲೇ ಇದ್ರೂ ನಿಮಗೆ ಸಹಾಯ ಹಸ್ತ ಸಿಕ್ಕೇ ಸಿಗುತ್ತೆ ಮ್ಯಾಜಿಕಲ್ ಪವರ್ ನಿಮ್ಮ ಕೈಗೆ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ನೀವು ಒಂದು ರೀತಿ ಆರೋಗ್ಯನ ಸುಧಾರಣೆ ಮಾಡ್ಕೊಳ್ಳಿ ಮಂತ್ರ ಜಪ ನಾಮ ಜಪನ ಮಾಡಿ ಅನ್ನುವಂಥದ್ದು ಇದೆ ಆಗ್ಲಿಂದ ಹೇಳ್ತಾ ಇದ್ದೀನಿ ಫುಲ್ ಆಫ್ ಬ್ಲಾಕ್ ಎನರ್ಜಿ ಇದೆ ಸೊ ಎಲ್ಲ ಕಡೆ ಕತ್ತಲಿದೆ ನಿಮ್ಮ ಮನೆಯಲ್ಲೂ ಕತ್ತಲು ನಿಮ್ಮ ಮನಸ್ಸಲ್ಲೂ ಕತ್ತಲು ನಿಮ್ಮ ದೇಹದಲ್ಲೂ ಕತ್ತಲು ನಿಮ್ಮ ಕೈಯೂ ಕತ್ತಲು ನಿಮ್ಮ ಪ್ರಯಾಣವೂ ಕೂಡ ಕತ್ತಲಲ್ಲೇ ಆಗ್ತಾ ಇದೆ ಸದ್ಯಕ್ಕೆ ಬೆಳಕು ಬೇಕು ಮಾನಸಿಕವಾಗಿ ದೈಹಿಕವಾಗಿ ವಾಸ್ತವಿಕವಾಗಿ ಎಲ್ಲ ರೀತಿಯ ಬೆಳಕು ಬೇಕು ಆ ಬೆಳಕು ಬೇಕು ಅಂದರೆ ನೀವು ಎಲ್ಲ ಕಡೆಯೂ ಬೆಳಕನ್ನು ಹರಡಿ ದೀಪನ ಹಚ್ಚಿಡಿ ಮನೆ ತುಂಬ ದೀಪ ಹಚ್ಚಿಡಿ ಸೊ ಖಂಡಿತ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಪಾಸಿಟಿವ್ ಎನರ್ಜಿ ತರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಸೊ ಬಾಬಾ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಚಿಕಿತ್ಸೆನ ಕೊಡ್ತಾರೆ ಅವರು ನಿಮ್ಮೆಲ್ಲ ಕಾಯಿಲೆಗಳನ್ನೂ ವಾಸಿ ಮಾಡ್ತಾರೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ ಕೆಲವರಿಗೆ ಇದೆಲ್ಲ ಗ್ರಹಗತಿಗಳ ಎಫೆಕ್ಟ್ ಇದೆ ಸೊ ಮುಂದಿನ ದಿನಗಳಲ್ಲಿ ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಎಸ್ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಇನ್ನಷ್ಟು ಏನು ಸಮಥಿಂಗ್ ವಿಚಾರಗಳು ಹೊರ ಬೀಳುತ್ತೆ ಅನ್ನುವಂಥದ್ದು ಇದೆ ಎಲ್ಲರನ್ನು ಸರಿಸಮಾನವಾಗಿ ನೋಡ್ತೀರ ನೀವು ಅದೇ ನಿಮಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಇದೆ ಮತ್ತು ಇನ್ನು ಕೆಲವರಿಗೆ ಎಲ್ಲರನ್ನೂ ಸರಿಸಮಾನವಾಗಿ ನೋಡಿ ಅನ್ನುವಂಥದ್ದು ಇದೆ ಕ್ರಶ್ ನೆಗೆಟಿವಿಟಿ ಕಾರ್ಮಿಕ್ ಡೆಬಿಟ್ ಸದ್ಯಕ್ಕೆ ಕರ್ಮ ಫಲಗಳು ಅಷ್ಟೇ ಇದು ಇದನ್ನ ಅನುಭವಿಸಿ ದ ಎಂಡ್ ಮಾಡಬೇಡಿ ಅನ್ನುವಂಥದ್ದು ಇದೆ ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ ಹೊಸ ಸಾಲನ ಮಾಡಿ ಮಾಡಿ ಎಲ್ಲ ಸಾಲಗಳನ್ನು ತಲೆ ಮೇಲೆ ಎಳ್ಕೊಬೇಡಿ ಸೊ ಸಾಲನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಸದ್ಯಕ್ಕೆ ಆರೋಗ್ಯದ ಕಡೆ ಗಮನನ ಕೊಡಿ ಯಾರಾದರೂ ನಿಮ್ಮ ಜೊತೆ ಜಗಳ ಆಡಲಿಕ್ಕೆ ಬಂದರೆ ಐ ಆಮ್ ನಾಟ್ ಟು ರೆಡಿ ಅಂತ ಹೇಳಿ ಕಳಿಸ್ಬಿಡಿ ಓಕೆ ಸದ್ಯಕ್ಕೆ ಮೌನವಾಗಿಬಿಡಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಈಗ ಮೂರು ಕಾರ್ಡ್ ಇಡ್ತೀನಿ ಮೂರರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ ಸೊ ನಿಮಗೆ ಏನು ಸಂದೇಶ ಇದೆ ನೋಡೋಣ ಓಕೆ ಬಾಬಾ ಮೊದಲನೇ ಕಾರ್ಡ್ ഓക്കേ സേരേനോ രീ ഓക്കേ ദ്രെയിൽ മൂറനേക്ക് കാര്യ തൊഴ ഓക്കേ ഇത് എടനേ ദ അല്ലേഴണ അല്ലേ ചംപായിട്ടു ഓക്കെ ഇന്ന് ഏനാ ബോടണ കർഡിനോ അനസത്തെ ಓಕೆ ಪ್ರೊಟೆಕ್ಷನ್ ಇದೆ ಸೊ ಎಸ್ ಮಿರಾಕಲ್ ಇದೆ ಡೆತ್ ಇದೆ ಮಿರಾಕಲ್ ಇದೆ ಸಾವಲ್ಲು ನಗೋರ್ನ ಏನಂತ ಕರೀತಾರೆ ವೀರ ಸೈನಿಕರು ಅಂತ ಕರೀತಾರೆ ಅಲ್ವಾ ಆ್ಯಕ್ಚುಲಿ ಈ ನಡುವೆ ಏನು ತ್ರೀ ಕಾರ್ಡ್ ಇಡಕ್ಕೆ ಹೋದ್ರೆ ಫೈವ್ ಫೈವ್ ಕಾರ್ಡ್ ಥರ ಬರ್ತಾ ಇದೆ ಸೊ ಈಗೂ ಕೂಡ ಫೈ ಗ್ರೂಪ್ ಥರ ಬಂದಿದೆ ಇಡ್ತೀನಿ ಇಲ್ಲಿ ಓಕೆ ಮೊದಲನೇದು ಎರಡನೇದು ಮೂರು ನಾಲ್ಕು ಐದು ಓಕೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಮೊದಲನೇದು ಡಿಸ್ಕವರಿ ಅಂತ ಇದೆ ದ ವರ್ಡ್ ಇಸ್ ಯುವರ್ ಹೋಮ್ ಬಿ ಹ್ಯಾಪಿ ವೇರ್ ಎವರ್ ಯು ಹ್ಯಾವ್ ಅಂತ ಇದೆ ಸೊ ನೀವೆಲ್ಲಿದ್ದೀರೋ ಅಲ್ಲಿ ಖುಷಿಯಾಗಿರಿ ನೀವೆಲ್ಲೇ ಇದ್ದರೂ ನಿಮಗೆ ರಕ್ಷೆ ಅನ್ನೋದು ಇದೆ ಅಂತ ಇದೆ ನಿಮ್ಮ ಫ್ಯಾಮಿಲಿಗೆ ನಿಮಗೆ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಇದೆ ಬಾಬಾ ವಿಲ್ ಡಿಸ್ಟ್ರಾಯ್ ಯುವರ್ ಫಿಯರ್ ಆ್ಯಂಡ್ ಪ್ರೊಟೆಕ್ಟ್ ಯು ಓಕೆ ಸೊ ಇಲ್ಲಿದ್ದೀನಿ ಅಲ್ಲಿದ್ದೀನಿ ಇಲ್ಲೇನಾಗುತ್ತೋ ಅಲ್ಲೇನಾಗುತ್ತೋ ಅನ್ನುವಂಥ ಭಯ ಬೇಡ ಅನ್ನುವಂಥದ್ದು ಇದೆ ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಭಗವಂತನಿಗೆ ಏನು ಕೈ ಮುಗಿದಿದ್ದೀರಾ ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಕೈ ಮುಗಿತಾ ಇಲ್ಲ ಅನ್ನುವಂಥದ್ದು ಇದೆ ಆ ಶ್ರದ್ಧಾ ಭಕ್ತಿಯಿಂದ ಕೈ ಮುಗೀರಿ ನಿಮಗೆ ಇನ್ನಷ್ಟು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಬಿ ಹಂಬಲ್ ಇನ್ ಯುವರ್ ಲೈಫ್ ಬಿ ಹಂಬಲ್ ಇನ್ ಡಿವೋಷನ್ ಅಂತ ಇದೆ ಹ್ಯಾವ್ ಫೇತ್ ಶ್ರದ್ಧಾ ಅಬೋ ಆಲ್ ಎಲ್ಸ್ ಅಂತ ಇದೆ ಸೊ ಎಸ್ ಭಕ್ತಿ ಮಾರ್ಗದಲ್ಲಿ ನಡೀರಿ ನಿಮ್ಮ ಪ್ರಾರ್ಥನೆ ಮುಟ್ಟಿದೆ ಭಗವಂತನಿಗೆ ಅಂತ ಮೂರನೇದು ಸೊ ಧೋನಿ ಇದೆ ಪ್ರೆಸಿಸ್ಟೆಂಟ್ ಅಂತ ಇದೆ ಸೊ ಎಸ್ ಬಾಬಾ ನಿಮಗೆ ಸಹಾಯ ಮಾಡೋದಕ್ಕೆ ರೆಡಿ ಇರ್ತಾರೆ ಯಾವಾಗ ನಿಮ್ಮ ಕೈಲಾಗೋದಿಲ್ವೋ ಆವಾಗ ಗುರುಗಳು ನಿಮಗೆ ಹೆಚ್ಚಿನ ಒಂದು ಮಾರ್ಗದರ್ಶನನ ಸಹಾಯನ ಕೊಡ್ತಾರೆ ಅನ್ನುವಂಥದ್ದು ಇದೆ ಒಂದು ಬೆಳಕು ನಿಮಗೋಸ್ಕರ ಬರ್ತಾ ಇದೆ ಆ ಬೆಳಕು ನಿಮ್ಗೆ ದಾರಿನ ತೋರಿಸ್ಕೊಡುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ಸದ್ಯಕ್ಕೆ ನೀವು ನಿಮ್ಮ ಹೆಸರಿನ ಅಥವಾ ನಿಮ್ಮ ಗುರುಗಳ ಹೆಸರಿನ ಒಂದು ಹೋಮದ ಅವಶ್ಯಕತೆ ಇದೆ ಮಾಡ್ಕೊಡಿ ಅನ್ನುವಂಥದ್ದು ಇದೆ ದ ಸ್ಪಿರಿಚುವಲ್ ಟೀಚರ್ ಸೊ ದೇವ್ರ ಮುಂದೆ ತಲೆ ಬಗ್ಗಿಸ್ಲಿಲ್ಲ ಅಂದ್ರು ಪರವಾಗಿಲ್ಲ ಗುರುಗಳ ಮುಂದೆ ತಲೆ ಬಗ್ಗಿಸ್ಬೇಕತ್ತೆ ನನಗೆ ಪದೇ ಪದೇ ಈ ಮೆಸೇಜ್ ಅಮ್ಮನಿಂದ ಬರ್ತಾ ಇರತ್ತೆ ಗುರು ದೈವಕ್ಕಿಂತ ದೊಡ್ಡದು ಗುರುನ ನಂಬು ಗುರುನ ನಂಬು ಅಂತ ನನ್ಗೆ ಹೇಳ್ತಾ ಇರುತ್ತೆ ಯಾಕೆಂದ್ರೆ ನನಗೆ ಯಾರು ಗುರುಗಳಿಲ್ಲ ಸೊ ನನ್ನ ಗುರು ಏನಿದ್ರು ಕೃಷ್ಣ ಒಂದೇ ಜಗದ್ಗುರು ಮತ್ತೆ ಗಣೇಶ ಯಾಕೆಂದರೆ ನನಗೆ ಎಸ್ ಇದೆಲ್ಲ ಕಲಿಸ್ಕೊಟ್ಟಿರೋರೆಲ್ಲ ನನ್ನ ಗುರುಗಳೇನೆ ಬಟ್ ಒಂದು ಹಂತ ಮೀರಿದ್ಮೇಲೆ ಅವರೆಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅಲ್ವಾ ನಮ್ಮ ಹತ್ರ ಸೊ ಹಾಗಾಗಿ ಗೊತ್ತಿಲ್ಲ ಯಾರಾದರೂ ಗುರುಗಳು ಸಿಕ್ಕಿದ್ರೆ ಹುಡುಕಿ ಮಾಡ್ಕೊಳ್ತೀನಿ ಗುರುಗಳನ್ನ ಹೇಗೆ ಆಯ್ಕೆ ಮಾಡೋದು ಅಂತ ಗೊತ್ತಿಲ್ಲ ನಿಸ್ವಾರ್ಥದ ಗುರು ಬೇಕು ನನಗೆ ಜೊತೆಗೆ ಬಾಬಾ ಇದ್ದಾರೆ ಅವರು ಬಾಬಾಸ್ ಪವರ್ ಟ್ರೆಂಡೆನ್ಸ್ ಡಿಸ್ಟೆನ್ಸ್ ಅಂಡ್ ಬೌಂಡ್ರೀಸ್ ಹೀ ಇಸ್ ಆಲ್ವೇಸ್ ದೇರ್ ಫಾರ್ ಯು ಶರಣಾಗಿ ನಿಮ್ಮ ಗುರುಗಳ ಪಾದಕ್ಕೆ ಅವರು ನಿಮಗೆ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ ಓಕೆ ಇದನೇದು ಸೊ ಎಸ್ ಸಿಂಥೆಸಿಸ್ ಇದೆ ಆಲ್

ಶಾರ್ಟ್ ಕಟ್ ರೋಡ್ಸ್ ರೋಡ್ಸ್ನ ಹುಡುಕ್ಬೇಡಿ ಓಕೆ ಪ್ರೊಟೆಕ್ಷನ್ ಇದೆ ಏನು ತಲೆಗೆಡ್ಸ್ಕೊಳ್ಬೇಡಿ ಚೆನ್ನಾಗಿರಿ ಚೆನ್ನಾಗಿ ಬದುಕಿ ಖುಷಿಯಾಗಿರಿ ಸಮಸ್ಯೆ ಇದೆ ಅದ್ರ ಜೊತೆ ರಕ್ಷಣೆ ಕೂಡ ಇದೆ ಹಾಗಾಗಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇಲ್ಲ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ರಿಗೂ ಟೇಕ್ ಕೇರ್